ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಲೈಫ್ ಬಗ್ಗೆ ರೀಡಿಂಗ್ನ ಮಾಡ್ತಾ ಇದ್ದೀನಿ ಪಾಸ್ಟ್ ಫ್ಯೂಚರ್ ಮತ್ತು ಪ್ರೆಸೆಂಟ್ ನಿಮ್ಮ ಕಂಡೀಷನ್ ಏನಾಗಿದೆ ನಿಮ್ಮ ವರ್ಕ್ ಲೈಫ್ ಹೇಗಿದೆ ನಿಮ್ಮ ಲವ್ ಲೈಫ್ ಹೇಗಿದೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಫೈನಾನ್ಸ್ ಬಗ್ಗೆ ಎಲ್ಲದರ ಕುರಿತಾಗೂ ಕೂಡ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ಫ್ಯೂಚರ್ ಬಗ್ಗೆ ಕೂಡ ನಿಮಗೆ ತಿಳಿಯುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಎರಡು ಕಾರ್ಡ್ ಇದೆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೂ ನಿಮ್ಮ ಲೈಫ್ ನೆಕ್ಸ್ಟ್ ತ್ರೀ ಮಂತ್ಸ್ ಮೂರು ತಿಂಗಳ ರೀಡಿಂಗ್ ಫ್ಯೂಚರ್ ಬಗ್ಗೆ ಮಾಡ್ತಾ ಹೋಗ್ತೇನೆ ಸೊ ನಾನು ನಿನ್ನೆ ಒಂದು ವಿಷಯದ ಬಗ್ಗೆ ಮಾತಾಡಿದ್ದೆ ಏನಂದರೆ ನೀವು ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಒಂದು ಪ್ರಶ್ನೆಯನ್ನು ಕೇಳಿದರೆ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋ ನೆಕ್ಸ್ಟ್ ಡೇ ವಿಡಿಯೋನಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಕಳಿಸ್ತೀನಿ ಇದರಲ್ಲೇ ರೀಡಿಂಗ್ನ ಮಾಡ್ತೀನಿ ಅಂತ ಹೇಳಿದೆ ಸೊ ಹತ್ತತ್ರ ಒಂದು ನೂರು ಜನ ನೂರು ಹಂಡ್ರೆಡ್ ಪ್ಲಸ್ ಪೀಪಲ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ ಅವರು ಹೆಸರು ಡೇಟ್ ಆಫ್ ಬರ್ತ್ ಮತ್ತು ಕ್ವೆಶನನ್ನು ಸೊ ಒಬ್ಬ ಲಕ್ಕಿ ಪರ್ಸನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಆ ಲಕ್ಕಿ ಪರ್ಸನ್ ಯಾರು ಅಂತ ನಾನು ಇವಾಗ್ಲೇ ಹೇಳ್ತೀನಿ ಮತ್ತು ಈಗಲೇ ರೀಡಿಂಗ್ ಕೂಡ ಮಾಡಿಬಿಡ್ತೀನಿ ಈ ವ್ಯಕ್ತಿಗೆ ಸೊ ನೀವು ಹೀಗೆ ಮಾಡಬೇಕಾಗುತ್ತೆ ನಾನು ಪ್ರತಿದಿನ ಮಾಡುವಂತಹ ವಿಡಿಯೋ ನಲ್ಲಿ ಒಂದು ಅವಕಾಶ ಇದೆ ಏನಂದ್ರೆ ಪರ್ಸ್ನಲ್ ರೀಡಿಂಗ್ ತಗೋಬಹುದು ಫೋನ್ ಮುಖಾಂತರವಾಗಿ ಆದರೂ ಕೂಡ ಇಲ್ಲಿ ಕೂಡ ನಾನು ಅದನ್ನ ಮಾಡ್ತೀನಿ ನೀವು ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಮತ್ತು ಒಂದು ಪ್ರಶ್ನೆಯನ್ನ ಒಂದು ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ ಕಮೆಂಟ್ ನಲ್ಲಿ ಯಾರು ಇವತ್ತಿನ ವೀಡಿಯೋಗ ಹಾಕಿರ್ತಾರೆ ನೆಕ್ಸ್ಟ್ ಡೇ ಆ ಒಂದು ವಿಡಿಯೋನಲ್ಲಿ ಅವ್ರಿಗೆ ಒಬ್ಬ ಲಕ್ಕಿ ಪರ್ಸನ್ಗೆ ಒಬ್ಬ ಲಕ್ಕಿ ಪರ್ಸನ್ಗೆ ರೀಡಿಂಗ್ ನೆಕ್ಸ್ಟ್ ಡೇ ಸಿಗುತ್ತೆ ಸೊ ನೀವು ಇವತ್ತು ಮಾಡಬಹುದು ಇವತ್ತೇನು ನೀವು ಮಾಡಬೇಕಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಮತ್ತು ಒನ್ ಲೈನ್ ಕ್ವೆಶನ್ ಹಾಕಿ ಒಂದೇ ಪ್ರಶ್ನೆ ಒನ್ ಲೈನ್ ನನಗೆ ಪ್ಯಾರಾಗ್ರಾಫ್ನೆಲ್ಲ ಹಾಕಬೇಡಿ ನಾನು ಅದನ್ನು ಕನ್ಸಿಡರು ಮಾಡೋಕ್ಕೆ ಹೋಗಲ್ಲ ಸೊ ಒನ್ ಲೈನ್ ಪ್ರಶ್ನೆ ನೀವೇ ಅದನ್ನು ಕೇಳಿ ಯಾರು ಲಕ್ಕಿ ಆಗಿರ್ತಾರೋ ಅವ್ರಿಗೆ ನೆಕ್ಸ್ಟ್ ಡೇ ರೀಡಿಂಗ್ ಸಿಗುತ್ತೆ ಸೊ ನಿನ್ನೆ ನಾನು ಮಾಡಿರುವ ವಿಡಿಯೋಗೆ ನೂರು ಹಂಡ್ರೆಡ್ ಪ್ಲಸ್ ಜನ ಕಳ್ಸಿದ್ದಾರೆ ಅನ್ನಲ್ಲ ಅವರಲ್ಲಿ ಒಬ್ಬ ಲಕ್ಕಿ ಪರ್ಸನ್ಗೆ ರೀಡಿಂಗ್ನ ಈಗ ಮಾಡ್ತಾ ಇದೀನಿ ಅವ್ರ ಅವ್ರ ಹೆಸರು ಏನಂದ್ರೆ ರಕ್ಷಿತಾ ರಕ್ಷಿತಾ ಟಿ ಎ ಅನ್ಸುತ್ತೆ ಸೊ ಇವರು ನನಗೆ ಅವ್ರ ಇನ್ಶಿಯಲ್ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಬಟ್ ಸ್ಟಿಲ್ ಅವ್ರ ಹೆಸರು ರಕ್ಷಿತಾ ಅಂತ ಅವರು ಕೇಳಿರುವ ಪ್ರಶ್ನೆ ಓನ್ ಹೌಸ್ ಯಾವಾಗ ನಾವು ತಗೊಳ್ತೀವಿ ಯಾವಾಗ ನಮ್ಗೆ ಆಗಿ ಬರುತ್ತೆ ಓನ್ ಹೌಸ್ ಯಾವಾಗ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಆಗುತ್ತಾ ಇಲ್ವಾ ಈ ತರ ಒಂದು ಪ್ರಶ್ನೆ ಕೇಳಿದ್ದಾರೆ ಟ್ವೆಂಟಿ ಫೋರ್ತ್ ಬಾರ್ನ್ ನೈನ್ಟೀನ್ ನೈಂಟಿ ಫೋರ್ ಸೊ ನಿಮ್ಗೆ ಇವಾಗ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಓನ್ ಹೌಸ್ ಬಗ್ಗೆ ಕೇಳಿದರೆ ಯಾವಾಗ ಓನ್ ಹೌಸ್ ತಗೊಳ್ಳೋದು ಯಾವಾಗ ಆಗುತ್ತೆ ಓನ್ ಹೌಸ್ ಯಾವಾಗ ನಿಮ್ಮ ನಲ್ಲಿ ಆಗುತ್ತೆ ರಕ್ಷಿತಾ ಅವ್ರು ಕೇಳ್ತಾ ಇದಾರೆ ರಕ್ಷಿತಾ ಟಿಎ ಟಿ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ಕ್ವೀನ್ ಆಫ್ ವಾರ್ನ್ಸ್ ಬಂದಿದೆ ಇದ್ರ ಅರ್ಥ ಏನಂದ್ರೆ ಈ ರಕ್ಷಿತಾ ಅವ್ರಿಗೆ ಇದ್ರ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಇದೆ ಒಂದು ದಿಟ್ಟ ಮನಸ್ಸು ಇದೆ ಆಗ್ಲೇಬೇಕು ಅನ್ನೋ ಹಠ ಕೂಡ ಇರಬಹುದು ಇವ್ರಿಗೆ ಪೇಸ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಸೆವೆನ್ ಆಫ್ ಕಪ್ಸ್ ಬಂದಿದೆ ಟೂ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಇದ್ರ ಅರ್ಥ ಏನಂದ್ರೆ ಹಣ ನಿಮ್ಮ ಹತ್ರ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ ಆದ್ರೆ ನೀವ್ ಅನ್ಕೊಂಡಿರೋಷ್ಟು ನೀವು ಇನ್ನ ಅದನ್ನ ಸೇವ್ ಮಾಡಿಲ್ಲ ಹಣನ ಅಷ್ಟು ಇನ್ನ ಸೇವ್ ಮಾಡಿಲ್ಲ ಅಂತ ಬರ್ತಾ ಇದೆ ಸೊ ನೀವ್ ಕೇಳ್ಬೋದು ಯಾವಾಗ ಆಗತ್ತ ಹಾಗಾದ್ರೆ ಅಂತ ಟೈಮ್ ತಗೊಳುತ್ತೆ ಯಾಕಂದ್ರೆ ಆಪ್ಷನ್ಸು ಇದೆ ದಾರಿಗಳಿದೆ ಆದ್ರೆ ಇನ್ನ ಒಂದ್ ಎರಡು ವರ್ಷ ನಾನೇನು ನೋಡ್ತಾ ಇಲ್ಲ ಈ ಕುರಿತಾಗಿ ಇವತ್ತಿಂದ ಎರಡು ವರ್ಷ ಎರಡು ವರ್ಷ ನಾನೇನು ಅಂತ ಡೆವಲಪ್ಮೆಂಟ್ಸ್ ರಿಲೇಟೆಡ್ ಟು ಹೌಸ್ ನೋಡ್ತಾ ಇಲ್ಲ ಹೆರೋಫನ್ ಕಾರ್ಡ್ ಬರ್ತಾ ಇದೆ ಮೂನ್ ಕಾರ್ಡ್ ಬರ್ತಾ ಇದೆ ಫೈವ್ ಆಫ್ ವಾಂಡ್ಸ್ ಬರ್ತಾ ಇದೆ ಸೊ ಈ ಸ್ವಂತ ಮನೆ ಇದೆಯಲ್ಲ ಇದಷ್ಟು ಸುಲಭ ಅಲ್ಲ ರಕ್ಷಿತಾ ನಿಮಗೆ ಅಷ್ಟು ಸುಲಭವಾಗಿಲ್ಲ ಟೂ ಮಂತ್ಸ್ ಅಂತೂ ನೀವು ಅನ್ಕೋಬಹುದು ಆಗ್ಲೇ ಆಗ್ಲೇ ಬೇಕು ಆ ಥರ ಎಲ್ಲ ಆಸೆ ಇರುತ್ತೆ ಮನುಷ್ಯನ್ ಯಾಕೆ ಇರಲ್ಲ ಆದ್ರೆ ಅವರು ಅನ್ಕೊಂಡಿದ್ದೆಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಸ್ಪೆಷಲಿ ಮನೆ ವಿಷಯವಾಗಿ ಡಿಲೇನೆ ನಾನು ನೋಡ್ತಾ ಇದ್ದೀನಿ ಯಾಕಂದ್ರೆ ಕಾರ್ಡ್ಸ್ ಯಾವುದೋ ಪೂರಕವಾಗಿಲ್ಲ ನಾನು ಆದ್ರೂ ಒಂದು ಕಾರ್ಡ್ ತೆಗಿತಾ ಇದ್ದೀನಿ ಫೋರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೊ ಇದರ ಅರ್ಥ ಏನಂದ್ರೆ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇದೆ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇದೆ ಹಾಗೂ ಪ್ರಾಬ್ಲಮ್ಸೂ ಇದೆ ಮನೆ ಕುರಿತಾಗಿ ಮಾಡಬೇಕು ಅಷ್ಟು ಅಡೆತಡೆಗಳಿದೆ ನಾನೇನು ಹೇಳ್ತೀನಿ ಅಂದರೆ ಟೈಮ್ ತಗೊಳ್ಳಿ ಪ್ಲಾನಿಂಗ್ ಮಾಡಿ ನೀವೇನಾದರೂ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದೀರಾ ಅಂದ್ರೆ ಕೆಲಸದ ಕಡೆಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೇದು ಕೆಲಸ ಮಾಡ್ತಾ ಇಲ್ಲ ಅಂದ್ರೇನೆ ಪ್ರಾಬ್ಲಮ್ ಆಗುತ್ತೆ ಮನೆ ಅನ್ನೋದು ಒಂದು ದೊಡ್ಡ ಕನಸು ಎಲ್ಲರಿಗೂ ಕೂಡ ಆದ್ರೆ ನಿಮ್ಮ ರೀಡಿಂಗ್ ಪ್ರಕಾರ ನೋಡಕ್ಕೆ ಹೋದೇ ತೀರಾ ಡಿಲೇ ಅಂತಾನೆ ಹೇಳ್ಬೋದು ನಾನು ಸೊ ಈಗ ನಾನಿಲ್ಲಿ ಏನ್ ಹೇಳ್ತಿದ್ದೀನಿ ನಿಮ್ಗೆ ಅಂದ್ರೆ ಈಗ ಎಲ್ಲರೂ ಕನಸು ಕಾಣ್ತೀವಿ ಹೀಗಿ ಹೀಗಿರ್ಬೇಕು ಹಾಗಾಗಬೇಕು ಈ ತರ ನಾನು ತಗೋಬೇಕು ಅಂತ ಆದರೆ ಅದಕ್ಕೆ ಎಫರ್ಟ್ಸ್ ಏನು ಹಾಕ್ತಾ ಇದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ನಿಮ್ಮ ಕಡೆಯಿಂದ ನಾನೇನು ಎಫರ್ಟ್ಸ್ ನೋಡ್ತಾ ಇಲ್ಲ ಮನುಷ್ಯನಿಗೆ ಆಸೆ ಇದ್ದರೆ ಸಾಲದು ಆ ಕುರಿತಾಗಿ ತನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥ ಆ್ಯಕ್ಷನ್ ಹಾಕಿದಾಗಲೇ ನೀವು ನಂಬಿರುವಂಥ ದೈವ ಅದನ್ನು ಲೈಕ್ ಬ್ಲೆಸ್ಸಿಂಗ್ ಆಗಿ ಕೊಡುತ್ತೆ ಅಲ್ವಾ ಸೊ ಇಲ್ಲಿ ನೀವೇನೂ ಇಲ್ಲ ಅಷ್ಟು ಸೊ ನಿಮ್ಮ ಫ್ಯಾಮಿಲಿ ನೀವು ಒಟ್ಟಿಗೆ ಏನಾದ್ರು ಮಾಡಬೇಕು ಅಂತ ಇದ್ದೀರಾ ಅಂದರೆ ಆದಷ್ಟು ಬೇಗ ಅದಕ್ಕೆ ಅದನ್ನ ಏನ್ ಮಾಡಬೇಕು ಅದಕ್ಕೆ ನಾನು ನಾನು ಹೆಂಗೆ ಸಂಪಾದನೆ ಮಾಡಬೇಕು ಅನ್ನುವ ಒಂದು ವಿಚಾರದಲ್ಲೇ ನೀವು ಫಸ್ಟ್ ಹಾಕಿ ಎಫರ್ಟ್ಸ್ ಇಟ್ ವಿಲ್ ಟೇಕ್ ಟೈಮ್ ನಾನು ಇನ್ನೊಂದು ಐದು ವರ್ಷ ಆಗುತ್ತೆ ಅಂತ ಹೇಳ್ತೀನಿ ಪರವಾಗಿಲ್ಲ ಲೇಟ್ ಆದರೂ ಕೂಡ ಒಳ್ಳೆ ಮನೆ ಕೊಂಡ್ಕೊಳ್ತೀರಾ ಆದರೆ ನಿಮ್ಗೀಗ ಪ್ಲಾನಿಂಗ್ ಬೇಕಿದೆ ಮತ್ತು ಹಣ ಬರುವಂಥ ದಾರಿಗಳನ್ನ ನೋಡಬೇಕಾಗತ್ತೆ ಅಷ್ಟೇ ಶ್ರಮ ಮತ್ತು ಸೀರಿಯಸ್ನೆಸ್ ಬೇಕಾಗತ್ತೆ ಆಸೆ ಕನಸು ಒಂದು ಸಾಲದು ಅದಕ್ಕೆ ನೀವು ಅಷ್ಟೇ ಎಫರ್ಟ್ಸ್ ಕೂಡ ಆ್ಯಕ್ಷನ್ ಕೂಡ ಹಾಕಬೇಕಾಗತ್ತೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಆಲ್ ದ ಬೆಸ್ಟ್ ರಕ್ಷಿತಾ ಅವರೇ ಸೊ ಇವಾಗ ನನಗೆ ನೀವು ಈ ಥರ ರೀಡಿಂಗ್ ತಗೋಬೇಕು ಅಂತ ಇದ್ದೀರ ವೀಡಿಯೋಲಿ ನಾನು ಮಾಡೋ ವಿಡಿಯೋನಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಫುಲ್ ನೇಮ್ ಡೇಟ್ ಆಫ್ ಬರ್ತ್ ಮತ್ತು ಒಂದು ಪ್ರಶ್ನೆನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನೆಕ್ಸ್ಟ್ ಡೇ ವೀಡಿಯೋನಲ್ಲಿ ಲಕ್ಕಿ ಪರ್ಸನ್ ಒಬ್ಬ ಲಕ್ಕಿ ಪರ್ಸನ್ಗೆ ರೀಡಿಂಗ್ನ ಮಾಡ್ತೀನಿ ನಿಮ್ಗೇನಾದರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದರೆ ಅದಕ್ಕೆ ಪೇ ಮಾಡಬೇಕಾಗತ್ತೆ ಮೂರು ಕ್ವೆಶನ್ಸ್ ಕೇಳಬಹುದು ಸೊ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದು ನೀವು ಇಂಡಿವಿಜುವಲ್ ಆಗು ತಗೋಬಹುದು ಟ್ಯಾರೋ ರೀಡಿಂಗ್ನ ಆಯಿತಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ನಿಮ್ಮ ರೀಡಿಂಗ್ ಬರ್ತೀನಿ ಇದು ಜನರಲ್ ರೀಡಿಂಗ್ ಆಗಿದೆ ಎರಡು ಕಾರ್ಡ್ ಫೈಲ್ನಲ್ಲಿ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಆರ್ ಸೆಲೆಕ್ಟೆಡ್ ನಿಮ್ಮ ಲೈಫ್ ಕುರಿತಾಗಿ ರೀಡಿಂಗ್ನ ಇದೀನಿ ನಾನು ಇವಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರ್ ತ್ರೀ ಮಂತ್ಸ್ ಮೂರು ತಿಂಗಳು ಹೇಗಿರುತ್ತೆ ಅಂತ ನಿಮ್ಮ ಎನರ್ಜಿ ಮತ್ತು ನಿಮ್ಮ ವರ್ಕ್ ಲೈಫ್ ಹೇಗಿದೆ ಹೆಲ್ತ್ ಹೇಗಿದೆ ನಿಮ್ಮ ಲವ್ ಲೈಫ್ ಹೇಗಿದೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಪಾಸ್ಟ್ ಮತ್ತು ಫ್ಯೂಚರ್ ನಾನು ಎಲ್ಲಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಮ ಎನರ್ಜಿ ನೈಟ್ ಆಫ್ ಪ್ಯಾಂಟಿಕಲ್ಸ್ ಆಗಿದೆ ಓಕೆ ಮತ್ತು ವರ್ಕ್ ಲೈಫ್ ಅಂತೂ ಫೋರ್ ಆಫ್ ಕಪ್ಸ್ ಬಂದಿದೆ ನಿಮ್ಮ ವರ್ಕ್ ಲೈಫ್ನಲ್ಲಿ ನಿಮ್ಗೆ ಇಂಟ್ರೆಸ್ಟೇ ಇಲ್ಲ ರೊಮ್ಯಾನ್ಸ್ನಲ್ಲಿ ನೋವು ರೊಮ್ಯಾನ್ಸ್ ಕಾರ್ಡ್ ನಲ್ಲಿ ನೋವು ಬರ್ತಾ ಇದೆ ತುಂಬ ನೋವು ಅನುಭವಿಸ್ತಿದ್ದೀರಾ ಫೈನಾನ್ಷಿಯಲ್ ಕಂಡೀಷನ್ ಏನಾಗಿದೆ ಅಂದರೆ ಫೋರ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಮನಿ ಏನಾದರೂ ಸೇವ್ ಮಾಡಿದರೆ ಅದ್ರಲ್ಲಿ ನೀವೇನು ಗ್ರೋತ್ ನೋಡ್ತಾ ಇಲ್ಲ ಒಂಥರ ಮನಿ ಸ್ಟಕ್ ಸಿಚುವೇಶನ್ ಅಂತಾನು ಹೇಳ್ಬೋದು ನಿಮ್ಗೆ ಹಾಗೂ ಹೆಲ್ತ್ ವಿಚಾರವಾಗಿ ಹೆಲ್ತ್ ವಿಚಾರವಾಗಿ ನಾನು ಏನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಹೆಲ್ತ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ ನಾನೇನು ಮೇಜರ್ ಪ್ರಾಬ್ಲಮ್ಸ್ ಬರುತ್ತೆ ಯಾವುದೇ ಬ್ಲಾಕ್ಸು ಇಲ್ಲ ನಿಮ್ ಹೆಲ್ತ್ ತುಂಬಾ ಚೆನ್ನಾಗೇ ಇದೆ ಚೆನ್ನಾಗೂ ಇರುತ್ತೆ ಮುಂದೆ ಮತ್ತು ಪಾಸ್ಟ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಅನುಭವಿಸಿದೀರ ಮಾನಸಿಕವಾಗಿ ನೋವು ಅನ್ಭವ್ಸಿದೀರ ಹಾಗೂ ಜನರು ನಿಮ್ಗೆ ನೋವು ಕೊಟ್ಟಿದ್ದಾರೆ ನೀವು ಅನ್ಕೊಂಡಿದ್ದಕ್ಕೆಲ್ಲ ಒಂದು ಅಡ್ಡ 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 ಮತ್ತು ಪ್ರಾಬ್ಲಮ್ಸ್ ಹರ್ಡಲ್ಸ್ ನ ಅನುಭವಿಸಿದಿರಾ ಫ್ಯೂಚರ್ ಕಾರ್ಡ್ ನಲ್ಲಿ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಇದ್ರ ಅರ್ಥ ಏನಂದ್ರೆ ಸ್ವಲ್ಪ ಕಷ್ಟದ ಟೈಮ್ ಅಂತಾನೆ ಹೇಳ್ತೀನಿ ಮೂರು ತಿಂಗಳು ಹೋರಾಟ ಇರುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗೋದಿಲ್ಲ ಬೇಸಿಕ್ಲಿ ನಿಮ್ಗೆ ನೀವು ಮಾಡೋ ಕೆಲ್ಸದ ಬಗ್ಗೆನೇ ಇಂಟ್ರೆಸ್ಟ್ ಇಲ್ಲ ಮೇ ಬಿ ಜಾಬ್ ಚೇಂಜ್ ಮಾಡಬೇಕು ಅನ್ನಿಸ್ತಿದ್ಯೋ ಏನೋ ಅಥವಾ ನಿಮಗೆ ಏನು ಬೇಡ ಅನಿಸ್ತಾ ಇದೆ ಒಂಥರ ಲೇಸಿನೆಸ್ ಬರ್ತಾ ಇದೆ ಇತ್ತೀಚೆಗೆ ಹಾಗೂ ಜನರನ್ನ ಬೆರಿಬಾರದು ನನ್ಗೆ ಯಾರು ಬೇಡ ಅನ್ನುವಂತ ವಿಚಾರದ ಕಡೆಗೂ ಮನಸ್ಸು ಹೋಗ್ತಾ ಇದೆ ನಿಮಗೆ ಅಹ್ ಮತ್ತು ಟೆನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮ್ ನೀವು ಪ್ರೀತಿಸುವಂತಹ ವ್ಯಕ್ತಿ ಯಾರೇ ಆಗಿರ್ಬೋದು ಅಥವಾ ನಿಮ್ಮ ಲವ್ ಲೈಫ್ ಆನ್ ದ ಹೋಲ್ ಒಂಥರ ಮೆಸ್ಟ್ ಅಪ್ ಆಗ್ಬಿಟ್ಟಿದೆ ಲವ್ ಲೈಫ್ ನಲ್ಲಿ ತೀರಾ ನೋವು ಮತ್ತು ಅವರಿಂದ ನೀವು ಒಂದು ಆಘಾತ ಕಾರ್ಯದ ವಿಷಯಗಳನ್ನೂ ನೀವು ಫೇಸ್ ಮಾಡಿದೀರ ಮನಿ ಪ್ರಾಬ್ಲಮ್ಸ್ ನಾನು ಮನಿ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ದುಡ್ಡು ಎಷ್ಟಿದೋ ಅಷ್ಟೇ ಈಗ ಎಣ್ಸಾಕಿದ ಕಜ್ಜಾಯ ಅಂತಾರಲ್ಲ ಆ ತರ ಆಗಿದೆ ನಿಮ್ಮ ಒಂದು ಕಂಡೀಷನ್ ಇವಾಗ ನೀವೇನೇನೋ ಕನ್ಸ್ ಕಾಣ್ತಾ ಇದ್ದೀರಾ ಆದ್ರೆ ಆ ವಿಚಾರವಾಗಿ ನಿಮಗೆ ಎಫರ್ಟ್ಸ್ ಸಿಗ್ತಾ ಇಲ್ಲ ಸೊ ನೈನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಪ್ರಾಬ್ಲಮ್ಸ್ ಮುಂದುವರಿಯುತ್ತೆ ಹುಷಾರಾಗಿರ್ಬೇಕಾಗತ್ತೆ ನೀವು ನೀವು ಇಡುವಂಥ ಹೆಜ್ಜೆಗಳಲ್ಲಿ ಹುಷಾರಾಗಿರಿ ಹಾಗೂ ನೀವು ಅನ್ಕೋಬೋದು ಹೀಗೆ ಇರುತ್ತೆ ಹೀಗೆ ಸರಿ ಹೋಗುತ್ತೆ ಆ ಥರ ಎಲ್ಲ ನಿಮಗೆ ಅನಿಸ್ತಾ ಇದೆ ಆದರೆ ಒಂದಷ್ಟು ವಿಷಯಗಳು ನಿಮಗೆ ವಿರುದ್ಧವಾಗೇ ಹೋಗ್ತಾ ಇದೆ ನೀವು ಎಷ್ಟೇ ಪಾಸಿಟಿವ್ ಆಗಿರಬೇಕು ಅಂದರೂ ಕೂಡ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪೀರಿಯನ್ಸ್ ನಿಮ್ಮನ್ನು ಕುಗ್ಗಿಸ್ತಾ ಇದೆ ಸೊ ತ್ರೀ ಮಂತ್ಸ್ ಕ್ರಿಟಿಕಲ್ ಆಗಿ ಇದೆ ಅಂತ ಹೇಳ್ತೀನಿ ಆನ್ ದ ಹೋಲ್ ಹುಷಾರಾಗಿರಿ ಯಾವುದೇ ರೀತಿಯಾದ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋಕೆ ಹೋಗ್ಬೇಡಿ ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ ಯಾವ್ದು ನಿಮಗೆ ಕನೆಕ್ಟ್ ಅನ್ಸುತ್ತೆ ಅದನ್ನ ತಗೊಳ್ಳಿ ಇದೆಲ್ಲ ನನಗೆ ಕನೆಕ್ಟೇ ಆಗ್ತಾ ಇಲ್ಲ ಅಂದ್ರೆ ಯು ಕೆನ್ ಲೆಟ್ ಇಟ್ ಗೋ ದಟ್ ಇಸ್ ಆಲ್ಸೋ ಫೈನ್ ತ್ರೀ ಮಂತ್ಸ್ ಲುಕ್ಸ್ ಅಪ್ ಬಿಟ್ ಡಿಫಿಕಲ್ಟ್ ಆಗಿ ಇದೆ ಹುಷಾರಾಗಿರ್ಬೇಕಾಗತ್ತೆ ನೀವು ಕೆಲಸ ಏನಾದ್ರು ಚೇಂಜ್ ಮಾಡಬೇಕು ಅನಿಸ್ತಾ ಇದೆ ಅಂದ್ರೆ ಚೇಂಜ್ ಮಾಡಿ ಯಾಕಂದ್ರೆ ನಿಮಗೆ ಮಾನಸಿಕವಾಗಿ ಖುಷಿ ಇಲ್ಲ ಅದೇ ವಿಚಾರ ಸೊ ಈ ಒಂದು ಎರಡನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತ್ರೀ ಮಂತ್ಸ್ ಬಗ್ಗೆ ರೀಡಿಂಗ್ ಆಗಿರುತ್ತೆ ಇದು ತ್ರೀ ಮಂತ್ಸ್ ರೀಡಿಂಗ್ ನಿಮ್ಮ ಎನರ್ಜಿ ಮತ್ತೆ ವರ್ಕ್ ಲೈಫ್ ಹೇಗಿದೆ ನಿಮ್ಮ ಲವ್ ಲೈಫ್ ಹೇಗಿದೆ ಮತ್ತು ನಿಮ್ಮ ಫೈನಾನ್ಸ್ ಹೇಗಿದೆ ನಿಮ್ಮ ಹೆಲ್ತ್ ಹೇಗಿದೆ ಹಾಗೂ ನಿಮ್ಮ ಪಾಸ್ಟ್ ಮತ್ತು ನಿಮ್ಮ ಫ್ಯೂಚರ್ ಸೊ ನಾನು ಎಲ್ಲ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ಟಾರ್ ಬಂದಿದೆ ಪ್ರೆಸೆಂಟ್ ಎನರ್ಜಿ ಸ್ಟಾರ್ ಬಂದಿದೆ ಮತ್ತು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ವರ್ಕ್ ಲೈಫು ರೊಮ್ಯಾಂಟಿಕ್ ಲೈಫು ನೈಟ್ ಆಫ್ ವಾರ್ನ್ಸ್ ಬರ್ತಾ ಇದೆ ಹೆಲ್ತ್ ಟೆನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಹೆಲ್ತ್ನಲ್ಲಿ ಒಂಚೂರು ಕಾಂಪ್ಲಿಕೇಶನ್ಸ್ನ ಇತ್ತೀಚೆಗೆ ಅನುಭವಿಸಿದ್ದೀರಾ ಸಿಕ್ಸ್ ಆಫ್ ಕಪ್ಸ್ ಬರ್ತಾ ಇದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಾನು ಕೂಡ ನಿಮಗೆ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ ಔಟ್ಕಮ್ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ಫ್ಯೂಚರ್ ಫ್ಯೂಚರ್ ತ್ರೀ ಆಫ್ ಕಪ್ಸ್ ಬಂದಿದೆ ವಿಚ್ ಇಸ್ ಗುಡ್ ಸೈನ್ ಸೊ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಟೈಮ್ ಈಗ ತುಂಬಾ ಚೆನ್ನಾಗಿದೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇತ್ತು ಆದರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ನ ನೀವು ಎದುರಿಸಿದ್ದೀರಾ ಹಾಗೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದೀರಾ ಏನಾದರೂ ಸರ್ಜರಿ ಮಾಡ್ಕೋಬೇಕು ಆ ಥರ ಏನಾದರೂ ಅನಿಸಿದೆ ನಿಮಗೆ ಆ ಥರ ಏನಾದರೂ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅಕಸ್ಮಾತ್ ನೀವು ಮುಂಚೆನೆ ಮಾಡಿಸ್ಕೊಂಡಿದ್ದೀರಾ ಅಂದರೆ ವಿಚ್ ಇಸ್ ಗುಡ್ ಫಾರ್ ಯು ಯಾಕಂದ್ರೆ ಆ ಒಂದು ಪ್ರೋಸೆಸ್ ಆಗಲೇಬೇಕು ಒಂದೊಂದು ಪ್ರಾಬ್ಲಮ್ಸ್ ಬಂದಾಗ ನಾವು ಅದನ್ನು ಇಗ್ನೋರ್ ಮಾಡಬಾರ್ದು ಅದನ್ನು ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ ನೀವೇನಾದರೂ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ತಗೊಳ್ಳಿ ಆದಷ್ಟು ಬೇಗ ಏನಾದರೂ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂದರೆ ಅದನ್ನ ಫಾಲೋ ಮಾಡಿ ಅಕಸ್ಮಾತ್ ನೀವು ಮಾಡಿಸ್ಕೊಂಡಿದ್ದೀರಾ ಆ ಒಂದು ಸ್ಟೆಪ್ ತೊಗೊಂಡಿದ್ದೀರಾ ಅಂದರೆ ಅದು ನಿಮ್ಗೆ ಒಳ್ಳೆಯದೇನೆ ಟೈಮ್ ಚೆನ್ನಾಗಿದೆ ನೀವು ಆ ಒಂದು ಹೆಲ್ತ್ ರಿಲೇಟೆಡ್ ಏನೇ ಸ್ಟೆಪ್ಸ್ ತೊಗೊಂಡ್ರು ಕೂಡ ಡಾಕ್ಟರ್ ಏನಾದ್ರು ಹೇಳಿದ್ದಾರೆ ಅಂದರೆ ಅದನ್ನು ನೀವು ಫಾಲೋ ಮಾಡಿದಾಗ ನೀವು ಅಷ್ಟು ಏನು ಅನ್ಭವಿಸಲ್ಲ ಬಿಕಾಸ್ ಯುವರ್ ಇನ್ ಅ ಸ್ಟಾರ್ ಎನರ್ಜಿ ಇನ್ನು ಮೂರು ತಿಂಗಳು ತುಂಬ ಚೆನ್ನಾಗಿದೆ ನಿಮ್ಮ ಟೈಮ್ ಓಕೆ ರಿಲೇಟೆಡ್ ಟು ವರ್ಕ್ ಲೈಫ್ ಕೂಡ ಸ್ಟೇಬಲ್ ಆಗಿದೆ ಸೆಕ್ಯೂರ್ಡ್ ಆಗಿದೆ ಮತ್ತು ಜಾಬ್ ಚೇಂಜ್ ನಾನು ನೋಡ್ತಾ ಇಲ್ಲ ನೀವು ಖುಷಿಯಾಗೇ ಇದ್ದೀರಾ ಎಲ್ಲಿದ್ದೀರಾ ಅಲ್ಲಿ ಖುಷಿಯಾಗೇ ಇದ್ದೀರಾ ಎಲ್ಲಾ ವಿಚಾರದಲ್ಲೂ ನೀವು ಸ್ಯಾಟಿಸ್ಫ್ಯಾಕ್ಷನ್ ಸ್ಪೆಷಲಿ ನಿಮ್ಮ ವರ್ಕ್ ಲೈಫ್ ನಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಆಗೇ ಇದ್ದೀರಾ ಏನೋ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ ಹಾಗೂ ನಾನು ನಾನು ಆಗ್ಲೇ ಹೇಳಿದಾಗೆ ಜಾಬ್ ಚೇಂಜ್ ನೋಡ್ತಾನೂ ಇಲ್ಲ ಇದೊಂಥರ ಪರ್ಮನೆಂಟ್ ಕೈಂಡ್ ಫೀಲ್ ಬಂದಿದೆ ನಿಮ್ಗೆ ಈಗ ಇರಬೇಕು ಅನ್ನೋ ಮನಸ್ಥಿತಿಲು ಇದ್ದೀರಾ ಹಾಗೂ ಮುಂದೆ ಒಂದಷ್ಟು ವರ್ಷಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲೇ ಮಾಡ್ತೀರಾ ಕೂಡ ನಿಮ್ಮ ಲವ್ ಲೈಫ್ ನಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ಸ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಒಂದು ಪ್ರಾಬ್ಲಮ್ಸ್ ಏನಿದೆ ರಿಲೇಟೆಡ್ ಟು ಲವ್ ಲೈಫ್ ಸಾಲ್ವ್ ಆಗಿದೆ ಹಾಗೂ ಟ್ರಾವೆಲ್ ನೀವೇನಾದ್ರು ಟ್ರಾವೆಲ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆ ಟೈಮ್ ಅಂತಾನೆ ಹೇಳ್ತೀನಿ ಬಿಕಾಸ್ ಪ್ಯಾಷನ್ ಇಸ್ ದೇರ್ ಇಂಟ್ರೆಸ್ಟ್ ಇದೆ ಅಟ್ರಾಕ್ಷನ್ ಇದೆ ಒಳ್ಳೆ ಟೈಮ್ ಲವ್ ಲೈಫ್ಗೂ ಕೂಡ ಅಕಸ್ಮಾತ್ ಸಿಂಗಲ್ಸ್ ಆಗಿದ್ದೀರಾ ಅಂದರೆ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ ಅಕಸ್ಮಾತ್ ಪಾರ್ಟ್ನರ್ ಇದ್ದಾರೆ ನಿಮಗೆ ಅಂದರೂ ಕೂಡ ಟೈಮ್ ಚೆನ್ನಾಗೇ ಇದೆ ತ್ರೀ ಮಂತ್ಸ್ ನಿಮ್ಮ ಪಾರ್ಟ್ನರ್ ಜೊತೆಗೆ ಫೈನಾನ್ಷಿಯಲ್ ಕಂಡೀಷನ್ ನೋಡೋಕೆ ಹೋದರೆ ಏನಿದೆ ಅದೇ ಇರುತ್ತೆ ಬಟ್ ನಾನೇನು ಅಂಥ ಆಸ್ ಐ ಟೋಲ್ಡ್ ನೀವೇನ್ ರಿಸ್ಕ್ ತಗೊಳ್ತಾ ಇಲ್ಲ ಪ್ರೆಸೆಂಟ್ ನಲ್ಲಿ ಏನು ಹೈ ರಿಸ್ಕ್ ಏನು ತಗೊಳ್ತಾ ಇಲ್ಲ ಸೊ ಫೈನಾನ್ಷಿಯಲ್ ಕಂಡೀಷನ್ ಯಾವ ಬ್ಯಾಲೆನ್ಸ್ ನ ನೀವು ಇವಾಗ ನೋಡಿದಿರಾ ಅದೇ ಫಾಲೋ ಮಾಡ್ತಾ ಹೋಗ್ತೀರಾ ಐ ಆಮ್ ನಾಟ್ ಸೀಂಗ್ ಎನಿ ಬಿಗ್ ಇಶ್ಯೂಸ್ ಸೊ ಇನ್ನೊಂದೇನಾದ್ರೆ ಹೆಲ್ತ್ ಇಶ್ಯೂ ಬಂದಿದ್ದು ಕಾರ್ಡ್ಗೆ ನನಗೆ ಸಿಕ್ಸ್ ಆಫ್ ಕಪ್ಸ್ ಕ್ಲಾರಿಫಿಕೇಶನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಯಾರನ್ನಾದ್ರೂ ಮೀಟ್ ಮಾಡಬೇಕು ನೀವು ಇಷ್ಟಪಡೋರ ಜೊತೆ ಮಾತಾಡಬೇಕು ಅಥವಾ ಅವ್ರ ಮನೆಗೆ ಹೋಗ್ಬೇಕು ನಿಮ್ಮ ಮಾನಸಿಕವಾಗಿ ನಿಮ್ಗೆ ಯಾರಾದರೂ ಖುಷಿ ಕೊಡ್ತಾ ಇದಾರೆ ಅಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಚೆ ಹೋಗಿ ಇನ್ವಾಲ್ವ್ ಆಗಿ ಅದರಿಂದ ನಿಮ್ ನೀವು ಇಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ ಸ್ವಲ್ಪ ಸ್ಟ್ರೆಸ್ ಅನ್ಭವಿಸ್ತಿರೋದ್ರಿಂದ ಸ್ಟ್ರೆಸ್ ರಿಲೀಫ್ ಆಗೋದಕ್ಕೆ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಯಾರನ್ನ ಪಡ್ತೀರಾ ಅವ್ರ ಜೊತೆ ಇರಿ ಅಂತ ಸೊ ಪಾಸ್ಟ್ನಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ ರೀಸೆಂಟ್ ರೀಸೆಂಟಾಗಿ ನೀವೊಂದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಇಂದನೋ ಗಂಡಾಂತರದಿಂದನೋ ಪಾರ ಆಗಿ ಮುಂದೆ ಹೋಗಿದ್ದೀರಾ ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಇಶ್ಯೂ ನಡೀತಿತ್ತು ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು ಅದನ್ನು ತಪ್ಪಿಸ್ಕೊಂಡು ನೀವು ಮುಂದೆ ಹೋಗಿದ್ದೀರಾ ಬಿಕಾಸ್ ಆಸ್ ಐ ಟೋಲ್ಡ್ ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ ತ್ರೀ ಆಫ್ ಕಪ್ಸ್ ಫ್ಯೂಚರ್ ಕಾರ್ಡ್ ಬಂದಿರೋದ್ರಿಂದ ನೆಕ್ಸ್ಟ್ ಮೂರು ತಿಂಗಳು ಅದ್ಭುತವಾಗಿರುತ್ತೆ ಥರ ಪಾರ್ಟಿ ಟೈಮ್ ಅಂತಲೂ ಹೇಳ್ಬೋದು ಒಳ್ಳೊಳ್ಳೆ ಘಟನೆಗಳು ನಡೆಯುತ್ತೆ ಒಳ್ಳೊಳ್ಳೆ ವಿಷಯಗಳಾಗತ್ತೆ ಹಾಗೂ ಟ್ರಾವೆಲ್ ಕೂಡ ಇದೆ ಮತ್ತು ಒಂದಷ್ಟು ಸಮಾರಂಭಗಳಿಗೆ ಹೋಗ್ತೀರಾ ಅಟೆಂಡ್ ಮಾಡ್ತೀರಾ ಸೊ ಫೈನಲಿ ರೀಡಿಂಗ್ ತುಂಬಾ ಚೆನ್ನಾಗಿದೆ ಲೈಫ್ ನ ಎಂಜಾಯ್ ಮಾಡ್ತೀರಾ ನೆಕ್ಸ್ಟ್ ತ್ರೀ ಮಂತ್ಸ್ ನೀವು ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು